ಹಾಯ್ ಎಲ್ಲೂ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯ್ಕ್ ಈ ಒಂದು ವಿಡಿಯೋದಲ್ಲಿ ಬಿ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಮಾಡುವಂತ ಕೆಲವೊಂದು ತಪ್ಪುಗಳನ್ನು ನಾನು ನಿಮಗೆ ಕೂಡ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ಲೈಕನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕೆಪಿಪಿ ರಜಿಸ್ಟ್ರೇಷನ್ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು ಅದೇ ರೀತಿ ಯಾರಿಗಾದ್ರೂ ಕೆಪಿಪಿ ಪೋರ್ಟಲ್ ಅಲ್ಲಿ ಟೆಂಡರ್ ಹುಡುಕೋದು ಹೇಗೆ ಟೆಂಡರ್ ಸಬ್ಮಿಟ್ ಮಾಡೋದು ಹೇಗೆ ಟೆಂಡರ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ವೆರಿಫೈ ಮಾಡೋದು ಹೇಗೆ ಅದೇ ರೀತಿ ರೀಸೆಟ್ ಪಾಸ್ವರ್ಡ್ ಮಾಡೋದು ಹೇಗೆ ಇದ್ರದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತ ಹೇಳಿ ಈ ವಿಡಿಯೋ ಕೆಳಗಡೆ ಇರುವಂತ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಎಕ್ಸ್ಟ್ರಾ ವಿಡಿಯೋಸ್ ಅನ್ನ ನೀವು ನೋಡಬಹುದು ಎಬಿ ಪೋರ್ಟಲ್ ರಜಿಸ್ಟ್ರೇಷನ್ ಟೈಮ್ ತುಂಬಾ ಎರೋರ್ ಮಾಡ್ಕೋತಾರೆ ತುಂಬಾ ಜನ ಸೊ ಏನೇನು ಎರೋರು ಅದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡುವಂತದ್ದು ಇವಾಗ ನೋಡಿ ತುಂಬಾ ಜನ ಏನ್ ಮಾಡ್ತಾರೆ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ತಗೋತಾರೆ ವೆಂಡರ್ ಇಂದನ್ನು ತಗೋತಾರೆ ಕೆಲವೊಬ್ರು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ ಅಥವಾ ಯಾರಾದ್ರೂ ಪಾರ್ಟ್ನರ್ ಅಂತ ಇರ್ತಾರೆ ಡಿಜಿಟಲ್ ಸಿಗ್ನೇಚರ್ ಮಾಡುವಂತ ಸೊ ಕೂಡ ಕೆಲವೊಬ್ರು ಪರ್ಚೇಸ್ ಮಾಡ್ತಾರೆ ಸೊ ಆವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಮೂರು ಆಪ್ಷನ್ಸ್ ಬರುತ್ತೆ ಒಂದು ಪ್ಯಾನ್ ಬೇಸಿಸ್ ಆಧಾರ್ ಬೇಸಿಸ್ ಆಮೇಲೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಈ ರಿಲೇಟೆಡ್ ಇಂದ ತಗೊಳ್ಬಹುದು ಇದರಲ್ಲಿ ಇವಾಗ ಆಧಾರ್ ಮತ್ತೆ ಪ್ಯಾನ್ ಬೇಸ್ ಮಾತ್ರ ಆಕ್ಟಿವ್ ಇರುತ್ತೆ ಕರ್ನಾಟಕ ಗೆ ನೀವು ಹಾಕಬೇಕು ಅಂತ ಹೇಳಿದ್ರೆ ಆಧಾರ್ ಬೇಸಿಸ್ ಅಲ್ಲಿ ಯಾರು ಕೂಡ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ತೆಗೆದುಕೊಳ್ಳಿ ಹೋಗಬೇಡಿ ಆಧಾರ್ ಬೇಸ್ ಅಲ್ಲಿ ಡಿ ಎಸ್ ಅನ್ನ ತಗೊಂಡ್ರೆ ನಿಮಗೆ ಡಿಜಿಟಲ್ ಸಿಗ್ನೇಚರ್ಸ್ ಮ್ಯಾಪಿಂಗ್ ಆಗೋದಿಲ್ಲ ಅದೇ ಕಾರಣಕ್ಕೆ ಯಾರು ಕೂಡ ಡಿ ಎಸ್ ಸಿ ಅನ್ನು ಆಧಾರ್ ಬೇಸಿಸ್ ಅಲ್ಲಿ ತಗೊಳ್ಬೇಡಿ ಇದರಿಂದ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಯಾರೇ ಇದು ನೀವು ಡಿ ಎಸ್ ಸಿ ತಗೊಳ್ಳೋಕ್ಕಿಂತ ಮುಂಚೆ ನೀವು ಪಾನ್ ಬೇಸಿಸ್ ಅಲ್ಲಿ ತೆಗೆದುಕೊಳ್ಳಿ ಸೊ ಇದು ಫಸ್ಟ್ ಮಿಸ್ಟೇಕ್ ಆಮೇಲೆ ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ನೀವು ಕೆಬಿಬಿ ಬಿ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ತುಂಬಾ ಜನ ಸೋಲ್ ಪ್ರಾಪರೇಟರ್ಶಿಪ್ ಕಂಪನಿ ಅಥರೈಸ್ ಸಿಗ್ನೇಚರಿ ಅದೇ ರೀತಿ ಅದರ್ಸ್ ಅಂತ ತುಂಬಾ ಆಪ್ಷನ್ಸ್ ಇರುತ್ತೆ ಸೊ ಇದರಲ್ಲಿ ಯಾವ್ದ್ ತಗೊಂಡ್ರೆ ಯಾರಿಗೂ ಯಾರು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅದು ಕಂಪ್ನಿ ಕೇಳುತ್ತೆ ಕಂಪ್ನಿಯಲ್ಲಿ ಯಾವ್ದೋ ಒಂದು ಕಂಪನಿ ನೇಮ್ ಆಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಆಗ್ತೀರ ಸೊ ಇದರಿಂದ ನಿಮಗೆ ಇವಾಗ ಏನ್ ತೊಂದ್ರೆ ಅನ್ಸಲ್ಲ ಅದು ಇಂಡಿವಿಜುವಲ್ ಇರುತ್ತೆ ಸೋಲ್ ಪ್ರಾಪೇಟರ್ ಶಿಪ್ ಇರುತ್ತೆ ಆಮೇಲೆ ಪಾರ್ಟ್ನರ್ಶಿಪ್ ಇರುತ್ತೋ ಕಂಪ್ನಿ ಅದು ಅದರ ಮೇಲೆ ಡಿಪೆಂಡ್ ಇರುತ್ತೆ ಆವಾಗ ನಿಮಗೆ ಟೆಂಡರ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲಾ ಟೆಂಡರ್ಗೆ ಅಂತಲ್ಲ ಕೆಲವೊಂದು ಪರ್ಟಿಕ್ಯುಲರ್ ಪ್ರೀ ಕ್ವಾಲಿಫೈಡ್ ಅಥವಾ ಕ್ವಾಲಿಫೈಡ್ ಟೆಂಡರ್ ಅಂತ ಇರುತ್ತೆ ಸೊ ಅದರಲ್ಲಿ ನೀವು ಹಾಕಿದಾಗ ಸೊ ಆ ಟೆಂಡರ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಸೆಕೆಂಡ್ ಮಿಸ್ಟೇಕ್ ಆಮೇಲೆ ತರ್ಡ್ ಮಿಸ್ಟೇಕ್ ಬಂದ್ಬಿಟ್ಟು ನೀವು ಕಂಪ್ನಿ ಅಂದ್ರೆ ಸೋಲ್ ಪ್ರೊಪರೇಟರ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇರಬೇಕಾದ್ರೆ ನೀವು ಅಲ್ಲಿ ಕೊಡ್ಬೇಕಾಗಿರುವಂತ ಅಫಿಡವಿಟ್ ಫಾರ್ಮೇಟ್ ಅಲ್ಲಿ ಈ ಸೋಲ್ ಪ್ರೊಪರೇಟರ್ಶಿಪ್ ಅಂದ್ರೆ ಕಂಪ್ನಿ ನೇಮ್ ಅಂತ ಇರುತ್ತೆ ಸೊ ಆ ಕಂಪ್ನಿ ನೇಮ್ ಅಲ್ಲಿ ನಿಮ್ಮ ಕಂಪ್ನಿ ಹೆಸರು ಇರುತ್ತಲ್ಲ ಸೊ ಆ ಕಂಪ್ನಿ ನೇಮ್ ನಾಯಕ್ ಮಹಾದೇವ್ ನಾಯಕ್ ಅಂತ ನನ್ನ ನೇಮ್ ಇರುವಂತದ್ದು ಇದನ್ನ ನಾನು ನನ್ನ ನೇಮ್ ಕೊಡ್ತೀನಿ ನಂದು ಸೋಲ್ ಪ್ರೊಪ್ರೇಟರ್ ಶಿಪ್ ಆಗಿದ್ರಿಂದ ಪ್ರೊಪ್ರೇಟರ್ ಶಿಪ್ ಫರ್ಮ್ ನೇಮ್ ಬಂದ್ಬಿಟ್ಟು ಎಸಾಂಪಲ್ ಹೇಳ್ತಾ ಇದೀನಿ ವಿನಾಯಕ್ ಕನ್ಸ್ಟ್ರಕ್ಷನ್ ಅಂತ ನಾನು ಕೊಡ್ತೀನಿ ಓಕೆನಾ ನಂದು ಜಿ ಎಸ್ ಟಿ ಟ್ರೇಡ್ ನೇಮ್ ಬಂದ್ಬಿಟ್ಟು ವಿನಾಯಕ್ ಕನ್ಸ್ಟ್ರಕ್ಷನ್ಸ್ ಅಂತ ಇದೆ ನಾನೇನ್ ಮಾಡ್ತೀನಿ ಲಾಸ್ಟ್ ಇರುವಂತ ಎಸ್ ಅನ್ನ ತೆಗೆದ್ಬಿಟ್ಟು ನಾನು ವಿನಾಯಕ ಕನ್ಸ್ಟ್ರಕ್ಷನ್ ಅಂತಾನೆ ಹಾಕ್ತೀನಿ ಈ ತರ ಅಫಿಡವಿಟ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅಪ್ಲೋಡ್ ಮಾಡಿ ನಿಮ್ಗೆ ಯೂಸರ್ ಐ ಡಿ ಸಿಗತ್ತೆ ಪಾಸ್ವರ್ಡ್ ಸಿಗುತ್ತೆ ಅದಾದ್ಮೇಲೆ ನಿಮ್ಗೆ ಅಪ್ರೂವಲ್ ಕೂಡ ಸಿಗತ್ತೆ ಆವಾಗ ನಿಮ್ಗೆ ತೊಂದರೆ ಆಗುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಂತಲ್ಲ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಚೆಕ್ ಮಾಡುವಂತ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳು ಸಿಕ್ಕ ಕ್ರಾಸ್ ಚೆಕ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ನೀವು ಟೆಂಡರ್ ಅಪ್ಲೈ ಮಾಡಿದಾಗ ಬಿಡ್ ಡೀಟೇಲ್ಸ್ ಫೈನಾನ್ಷಿಯಲ್ ಡೀಟೇಲ್ಸ್ ಮತ್ತೆ ಟೆಕ್ನಿಕಲ್ ಡೀಟೇಲ್ಸ್ ಒಂದೇ ನೋಡೋದಿಲ್ಲ ಟೆಂಡರ್ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಅನ್ನು ಕೂಡ ಚೆಕ್ ಮಾಡ್ತಾರೆ ಕೆಲವೊಂದು ಟೈಮ್ ಅಲ್ಲಿ ಎಲ್ಲ ಟೈಮಲ್ಲಿ ಅಂತಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಕ್ರಾಸ್ ವೆರಿಫೈ ಈ ತರ ಆಗುತ್ತೆ ನಿಮ್ ಟೆಂಡರ್ ಡೀಟೇಲ್ಸ್ ಡಿಟೇಲ್ಸ್ ನಿಮ್ದು ಪ್ರೊಫೈಲ್ ಡೀಟೇಲ್ಸ್ ನೋಡ್ತಾರೆ ಪ್ರೊಫೈಲ್ ಬಂದಾಗ ನಿಮಗೆ ಸೋಲ್ ಆಪರೇಟರ್ ಶಿಪ್ ಅಂತ ಇರುತ್ತೆ ಅದರಲ್ಲಿ ಕಂಪ್ನಿ ನೇಮ್ ನೀವ್ ಏನ್ ಕೊಟ್ಟಿರ್ತೀರ ವಿನಾಯಕ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿರ್ತೀರಾ ಜಿ ಎಸ್ ಟಿ ಲೀಗಲ್ ನೇಮ್ ಅಲ್ಲಿ ವಿನಾಯಕ ಕನ್ಸ್ಟ್ರಕ್ಷನ್ ಅಂತ ಇರುತ್ತೆ ಸೊ ಎಸ್ ವೇರಿಯೇಷನ್ ಆದ್ರೂ ಕೂಡ ನಿಮಗೆ ಕ್ವೈರಿ ಹಾಕ್ತಾರೆ ಸೊ ನೀವು ಹೋಗ್ಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ ಇಲ್ಲ ಅಂತ ಕೆಲವೊಬ್ಬರು ರಿಜೆಕ್ಟ್ ಕೂಡ ಮಾಡುವಂತ ಪವರ್ ಇರುತ್ತೆ ಸೊ ಅದೇ ಯಾರು ಕೂಡ ಡಿಪಾರ್ಟ್ಮೆಂಟ್ ಇಂದ ಹಂಡ್ರೆಡ್ ಪರ್ಸೆಂಟ್ ಕ್ರಾಸ್ ಚೆಕ್ ಮಾಡಲ್ಲ ಬಟ್ ನಿಮಗೆ ನಾನು ಹೇಳೋದು ಒಂದೇ ಮಾಡುವಾಗ ರಿಜಿಸ್ಟ್ರೇಷನ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಈ ಮೂರು ಎರನ್ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಏನೇ ಡೌಟ್ ಇದ್ರೆ ನೀವು ಸಲ ನನಗೆ ಕ್ಲಾರಿಫೈ ಮಾಡ್ಕೊಳ್ಳಿ ಅಥವಾ ನಾನು ನಿಮ್ಮ ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ತೀನಿ ಬಟ್ ರಿಜಿಸ್ಟ್ರೇಷನ್ ಮಾತ್ರ ನಾನೇ ಮಾಡ್ತೀನಿ ನಮ್ಗೆ ಹೇಳ್ಕೊಡಿ ಅಂದರೆ ನಮ್ಗೆ ಸಾಧ್ಯ ಇಲ್ಲ ನಮ್ ಟೈಮ್ ಬಿಟ್ಟು ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಆಸ್ ಪರ್ ಪಿ ಪಿ ರೂಲ್ಸ್ ಪ್ರಕಾರ ರಿಜಿಸ್ಟ್ರೇಷನ್ ಬೇಕು ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಯಾವ ರೀತಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಕರೆಕ್ಟ್ ಆಗಿ ಮಾಡ್ಕೊಡ್ತೀನಿ ಯಾವುದೇ ರೀತಿಯ ತೊಂದರೆ ತರ ನನ್ನಿಂದ ಮಾಡ್ಕೊಡೋ ವ್ಯವಸ್ಥೆ ಹೇಳ್ತಾ ಇರುವಂತ ತುಂಬ ಜನ ಏನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಂಡು ನನಗೆ ಕಾಲ್ ಮಾಡ್ತಾರೆ ಡಿಸ್ಕಸ್ ಸಿಗ್ನೇಚರ್ ಒಂದು ಒಬ್ಬರತ್ರ ತಗೊಳ್ಳೋದು ಆಮೇಲೆ ಪಿ ಪೋರ್ಟರ್ ರಿಜಿಸ್ಟ್ರೇಷನ್ ಇನ್ನೊಬ್ಬರ ಹತ್ರ ಬರುತ್ತಾರೆ ಸೊ ಅವಾಗ ನನಗೆ ಹೇಳ್ಬಿಟ್ಟು ನೀವು ಅದ್ ಮಾಡ್ಕೊಡಿ ಅಂತಾರೆ ಸೊ ಅದು ಮಾಡೋಕೆ ಈಗ ನಾವು ಹೇಗಂತ ಮಾಡೋದು ನೀವೇ ಹೇಳಿ ಈಗ ಡಿಜಿಟಲ್ ಸಿಗ್ನೇಚರ್ಸ್ ಎಲ್ಲ ತಗೊಂಡಿರ್ತಾರೆ ಸೊ ಕೆಬಿಪಿ ನಾನ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಸೊ ಅದು ಆಗೋದಿಲ್ಲ ಈಗ ನಮ್ದೇ ಆಕ್ಚುಲಿ ಡಿ ಎಸ್ ಸಿ ಇರುತ್ತೆ ನಾವ್ ಅದ್ರ ರೆಡಿ ಮಾಡಿ ಆಮೇಲೆ ಕೆಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಅದಾದ್ಮೇಲೆ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ನಿಮಗೆ ಕೋರಿ ಆಗುತ್ತೆ ಅದಾದ್ಮೇಲೆ ನಿಮ್ ಟೆಂಡರ್ ಹಾಕೋ ಪ್ರೊಸೀಜರ್ಸ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮತ್ತೆ ಮಿಡ್ಲಲ್ಲಿ ಯಾವುದೇ ರೀತಿಯಂತ ಟೆಂಡರ್ ರಿಲೇಟೆಡ್ ಕ್ವೈರೀಸ್ ಏನೇ ತೊಂದರೆ ಇದ್ರು ಕೂಡ ಪಿಡ್ ಕೆಪಾಸಿಟಿ ಫಾರ್ಮ್ಯಾಟ್ ಇದ್ರೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಹೇಳ್ಕೊಡೋ ವ್ಯವಸ್ಥೆ ನಡೆಯುತ್ತದೆ ಸೊ ಅದಕ್ಕೆ ಹೇಳುವಂತದ್ದು ಯಾರು ಕೂಡ ನೀವು ನರೇ ಮಾಡ್ಕೊಳ್ಳಿ ಅಂತ ನಾವು ಯಾರ ಹತ್ರನೂ ಹೇಳಿ ಅದರ್ಸ್ ಟೆಂಡರ್ ರಿಲೇಟೆಡ್ ಗೊತ್ತಿರೋ ಹತ್ರನೇ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು